ಆತ್ಮೀಯವಾಗಿ ಮನೆ ಮಗನಂತೆ ಕಂಡಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾನು ಈಗಲೇ ಹೇಳದ್ನಲ್ಲ ಸರ್, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ. ಪ್ರಾಮಾಣಿಕವಾಗಿ ಅವ್ರ ಜೊತೆ ನಿಂತು ಅವ್ರ ಕಷ್ಟ ಸುಖದಲ್ಲಿ ನಿರಂತರವಾಗಿ 24 ಗಂಟೆಗಳ ಕಾಲ ದುಡಿತೀನಿ. ಅದರಲ್ಲಿ ನವರಾಮನಗರದ ಒಂದು ಕನಸನ್ನು ಹೊತ್ತು ಇವತ್ತು ಈ ಎಲೆಕ್ಷನ್ಗೆ ಇಳಿತಿದ್ದೀರಿ, ಏನು ಅಭಿವೃದ್ಧಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಮಾಡಿರ್ಬೋದು, ಹಾಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದ್ರು, ಜಿಲ್ಲೆಯನ್ನಾಗಿ ಮಾಡಿದ್ರು, ಈ ನಿಟ್ಟಿನಲ್ಲಿ ಇವಾಗ ನೀವು ನಿಮ್ಮ ಕನಸನ್ನು ಹೊತ್ತು ಈ ಒಂದು ಕಣದಿಂದ ಸ್ಪರ್ಧಿಸ್ತಿದ್ದೀರಿ, ಏನಂತೀರಿ ಸರ್? ಈಗ ತಮಗೆ ತಿಳಿದಂತೆ ಮಾನ್ಯ ಕುಮಾರಣ್ಣ ಅವರು ಶಾಸಕರಾದ ಮೇಲೆ ಅಲ್ಲಿ ಜನ ಕಾಯ್ತವ್ರೆ ಬ್ರದರ್, ದಯವಿಟ್ಟು ಕಾಯಿಸಕ್ಬೇಡ. ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು. ಇವತ್ತೇನು ನೀವು ನಗರ ಭಾಗದಲ್ಲಿ ನೋಡ್ತಕ್ಕಂಥ 42 ಇಲಾಖೆಗಳು ಇವತ್ತು ಟೌನ್ನಲ್ಲಿ ಸ್ಥಾಪನೆ ಮಾಡಿದಂತೆ ಕುಮಾರಣ್ಣವ್ರ ಕಾಲ್ಗಡ್ಡದಲ್ಲಿ. ಇತ್ತೀಚೆಗೆ ಆರೋಹಳ್ಳಿನ ತಾಲೂಕು ಕೇಂದ್ರ ಘೋಷಣೆ ಮಾಡಿದ್ವು. ಕಾರಣ, ಪ್ರತಿ ಸಂದರ್ಭದಲ್ಲೂ ತಾಲೂಕಿನ ವಿಚಾರವಾಗೆ, ಯಾವುದೇ ಕಚೇರಿ ವಿಚಾರವಾಗೆ ಕನಕಪುರ ತಾಲೂಕು ಹೋಗಬೇಕಾಗಿತ್ತು, ಸ್ಟೇಷನ್ ವಿಚಾರವಾಗಿ ಕನಕಪುರ ತಾಲೂಕು ಹೋಗಬೇಕಾಗಿತ್ತು. ಅದನ್ನು ತಪ್ಪಿಸಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ತಗೋಬರ್ತೀನಿ ಅಂತಕ್ಕಂಥ ಛಲದಿಂದ ಇಲ್ಲಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಹಾಲಿ ಶಾಸಕರು, ಅವರು ಒಂದು ಹೋರಾಟ, ಕುಮಾರಣ್ಣನ ಹೋರಾಟಕ್ಕೆ ಇವತ್ತು ಜನ ನಮ್ಮನ್ನು ಗುರುಸ್ತಾರೆ ಅಂತಕ್ಕಂಥದ್ದು ವಿಶ್ವಾಸ. ಇವತ್ತು ವಿಶೇಷವಾದ ದಿನ, ವಿಶೇಷವಾದ ದಿನ, ಜೊತೆಗೆ ಏನು 17ನೇ ತಾರೀಕು ಅಂತೀರಿ, ಅದು ನಿಮಗೆ ವಿಶೇಷವಾದ ದಿನ ಇದೆ, ಭಾವುಕರಾಗಿದ್ದೀರಿ. ಏನು ಪಿ ಫಾರ್ಮ್ ಪಡಿಬೇಕಾದ್ರೆ ದೇವೇಗೌಡರ ಹತ್ರ ಪಡಿಬೇಕಾದ್ರೆ ಭಾವುಕರಾಗಿದ್ದೀರಿ, ಏನಂತೀರಿ? ಇಲ್ಲ, ಇದು ಒಂದು ರೀತಿ ಕಾಕತಾಳಿ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು 3 ವರ್ಷ ಆಯಿತು ಮದುವೆ ಆಗಿ. ಇವತ್ತಿಗೆ ಇವತ್ತೇ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಬಹುಶಃ ಎಲ್ಲೋ ಒಂದು ಕಡೆ ಆ ಭಗವಂತ ಒಂದು ಒಳ್ಳೆ ಸೂಚನೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಪ್ರಾಯ ಇದೆ. ಅದರಲ್ಲೂ